ಅದೊಂದು ಬಾಲ್ಯವಿತ್ತು. ಅದಕ್ಕೆ ಯಾವ ಪರಿಧಿಯೂ ಇರಲಿಲ್ಲ, ಯಾವ ಗೊಡವೆಯೂ ಇಲ್ಲದ ಸ್ವತಂತ್ರ ಪಕ್ಷಿಗಳು ನಾವಾಗಿದ್ದೆವು. ಒಮ್ಮೆ ನಾವು ಕುಳಿತು ನೆನಪುಗಳನ್ನು ಮೆಲುಕು ಹಾಕಲು ಹೊರಟರೆ ಕಾಡುವುದೇ ಮತ್ತೆಂದು ಮರಳಿಬಾರದ ಬಾಲ್ಯದ ನೆನಪು. ಆಗಸ್ಟ್ 15 ನಮ್ಮ ರಾಷ್ಟ್ರ ಹಬ್ಬ. ಆ ದಿನದ ಸಡಗರ ಸಂಭ್ರಮ ಪೂರ್ವ ತಯಾರಿ ಪದಗಳಿಗೆ ನಿಲುಕದ್ದು. ಅಂದು ನಮಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿರಲಿಲ್ಲ, ಆದರೆ ಎಂದು ಆಚರಣೆ ತಪ್ಪಿಸಿದವರಲ್ಲ. ನಾನು ಕಲಿತದ್ದೆಲ್ಲ ಪಟ್ಟಣದ ಯಾವ ಸೊಗಡೂ ಇಲ್ಲದ ತೀರಾ ಹಳ್ಳಿಯ ಸರ್ಕಾರಿ ಶಾಲೆಯಾದ ಸರ್ಕಾರಿ ಪ್ರೌಢಶಾಲೆ ಅಜ್ಜನ ಹಳ್ಳಿಯಲ್ಲಿ ಇರುವ ವ್ಯವಸ್ಥೆಯ ಒಳಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು ಆಗಿನ ಶಿಕ್ಷಕರಿಗೆ ಸವಾಲೇ ಸರಿ. ರಾಷ್ಟ್ರ ಹಬ್ಬಕ್ಕೆ 15 ದಿನವಿರುವಾಗಲೇ ನಮ್ಮ ತಯಾರಿಗಳೆಲ್ಲ ಪ್ರಾರಂಭವಾಗುತ್ತಿದ್ದವು. ಕೊನೆಯ ಆಟದ ಪಿರಿಯಡನ್ನು ಕಸಿದು ಪಥಸಂಚಲನದ ತಾಲೀಮು ನಡೆಸುತ್ತಿದ್ವಿ. ಆದರೂ ಅಲ್ಲೇನೋ ಮಜವಿತ್ತು, ಏನೋ ಒಂದು ಶಿಸ್ತನ್ನು ಕಲಿತಾ ಇದ್ದೀವಿ ಅನ್ನೋ ಹಮ್ಮಿತ್ತು. ತರಗತಿಗೆ ಒಬ್ಬರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಭಾಷಣ ಮಾಡಲು ಅವಕಾಶ, ದೇಶಭಕ್ತಿ ಗೀತೆ ಹಾಡಲು ಕೆಲವರಿಗೆ ತಾಕೀತು. ಅವರು ಕಂಠಪಾಠ ಮಾಡುವ ಪಾಡು ನೆನಪಿಸಿಕೊಂಡ್ರೆ ಇಂದು ನಗು ಉಕ್ಕಿ ಬರುತ್ತದೆ. ಅಂತೂ ಎಲ್ಲ ತಯಾರಿ ಮುಕ್ತಾಯ ಹಂತಕ್ಕೆ ತಲುಪುವಷ್ಟರಲ್ಲಿ ಬಂದೇ ಬಿಡುತ್ತಿತ್ತು ಆಗಸ್ಟ್ 15. ಅಂದು ಬೆಳಿಗ್ಗೆ ಬೇಗ ಎದ್ದು ಅಜ್ಜಿ ಗಡಿಬಿಡಿಗೆ ಮಾಡಿದ ಕಾಂಕ್ರೀಟು ತಿಂದು ಸ್ನಾನ ಮುಗಿಸಿ ಸ್ಕೂಲ್ ಯೂನಿಫಾರಂ ತೊಟ್ಟು ಹೊರಟರೆ ಯಾವ ಶಿಸ್ತಿನ ಸಿಪಾಯಿಗೂ ಕಡಿಮೆ ಇಲ್ಲದ ಗತ್ತು ನಮ್ಮಲ್ಲಿರುತ್ತಿತ್ತು. ಅಲ್ಲೇ ಅಂಗಡಿಯಲ್ಲಿ ಖರೀದಿ ಮಾಡುವ ಆ ಬಾವುಟ ಹಿಡಿದಾಗ ಏನೋ ಪುಳಕ. ಶಾಲೆಗೆ ಬೇಗ ಹೋಗಿ ಶಾಲಾ ವಠಾರ ಸ್ವಚ್ಛಗೊಳಿಸಿ ಧ್ವಜಸ್ತಂಭದ ಬಳಿ ರಂಗೋಲಿ ಇಡುವುದು. ಇಷ್ಟೆಲ್ಲ ಖುಷಿಗೆ ಮುಖ್ಯ ಕಾರಣ ಕೊನೆಯಲ್ಲಿ ಮೈಸೂರು ಪಾಕೋ ಲಡ್ಡು ಸಿಗುತ್ತೆ ಅನ್ನುವ ಚಿಕ್ಕ ಆಸೆ. ಅಂತೂ PT ಟೀಚರ್ ವಿಶಲ್ ಶಬ್ದಕ್ಕೆ ಎಲ್ಲರೂ ತರಗತಿ ಪ್ರಕಾರ ಸಾಲುಗಟ್ಟಿ ನಿಲ್ಲುವುದು. ಅಂದು ಅರ್ಥವೇ ಆಗದ ಅತಿಥಿಗಳ ಭಾಷಣ, ಸ್ಟ್ಯಾಂಡಪ್ ಕಾಮಿಡಿಯಂತೆ ಬಂದು ಹೋಗುವ ಸಹಪಾಠಿಗಳ ಕಂಠಪಾಠದ ಭಾಷಣ ನೆನಪಿಸಿಕೊಂಡರೆ ನಗು ಬರುತ್ತೆ. ಜೊತೆಗೆ ಒಂದಷ್ಟು ನೆನಪುಗಳು ಕಣ್ಣ ಮುಂದೆ ಬಂದು ಮತ್ತೆ ಬರುವುದಿಲ್ಲ ಎಂದು ಟಾಟ ಮಾಡಿ ಹೋಗುತ್ತೆ. ಭಾರತ ಮಾತೆಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಕುವ ಜೈಕಾರ ನಮ್ಮಲ್ಲಿ ರಾಷ್ಟ್ರಪ್ರೇಮವನ್ನು ಹೆಮ್ಮಡಿಗೊಳಿಸುತ್ತಿತ್ತು. ಆದರೆ ನಿಜ ಹೇಳಬೇಕೆಂದರೆ ಆ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಎಂದರೇನು ಎಂಬುದು ತಿಳಿಯದೇ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಿದ್ದುದು ನಮ್ಮ ಮುಗ್ಧತೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಕೊನೆಗೆ ಶಾಲೆಯಿಂದ ಹೊರಡುವ ಪಥಸಂಚಲನ, ಅದಕ್ಕೆ ಹೆಮ್ಮೇಳದ ಸಾಥ್. 3 ಲೈನು ಮಾಡಿ ಕೈ ಹಿಡಿದು ಹೊರಟರೆ ರಸ್ತೆ ಕಡೆ ಮನೆಯವರೆಲ್ಲ ನಮ್ಮನ್ನು ನೋಡುವಾಗ ಆಗುವ ಹೆಮ್ಮೆ, ಒಮ್ಮೊಮ್ಮೆ ಮುಜುಗರ, ಆ ಖುಷಿ ಹೇಳತೀರದು. ನಮಗೆ ಆಗಲೇ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ನಮ್ಮ ಶಿಕ್ಷಕರು ನಮ್ಮಲ್ಲಿ ತುಂಬುತ್ತಾ ಇದ್ರು ಅನ್ನೋಕೆ ಎಂಬು ಎಂಬಂತೆ ಆ ದಿನ ರಸ್ತೆ ಬದಿ ಬಸ್ ಸ್ಟ್ಯಾಂಡ್ ಬಳಿ ಸ್ವಚ್ಛಗೊಳಿಸುವುದು, ಊರಿನ ಅಂಗಡಿಯವರು ಖುಷಿಯಿಂದ ನೀಡ್ತಾ ಇದ್ದ ಪಾನಕ, ಆ ಆರೆಂಜ್ ಚಾಕ್ಲೇಟು ಎಷ್ಟೋ ಖುಷಿಯನ್ನು ನೀಡುತ್ತಿತ್ತು. ನಾವು ಪಥಸಂಚಲನವನ್ನು ಮುಗಿಸಿ ಬರುವಷ್ಟರಲ್ಲಿ ನಮಗಾಗಿ ಒಂದು ವೇದಿಕೆ ಕಾಯುತ್ತಿತ್ತು. ಇಷ್ಟು ದಿನ ಹೆದರಿ ಹೆದರಿ ಎಲ್ಲರ ಮುಂದೆ ನಾಚಿಕೆಯಿಂದ ಅಭ್ಯಾಸ ಮಾಡಿದ ಹಲವಾರು ನೃತ್ಯ ಸಂಗೀತ ಹಲವಾರು ನಾಟಕಗಳನ್ನು ಪ್ರಸ್ತುತಪಡಿಸಿ ಎಲ್ಲರ ಮುಂದೆ ಗೋಜಿಗೆ ಒಳಗಾಗಿ ಕೆಲವೊಮ್ಮೆ ಮೈಕ್ ಸರಿ ಇರ್ತಾ ಇರಲಿಲ್ಲ. ಹಾಗೆ ನಾವು ಕಂಠಪಾಠ ಮಾಡಿದ್ದು, ನಾವು ಅಭ್ಯಾಸ ಮಾಡಿದ್ದು ನಮಗೆ ಕೈ ಕೊಡ್ತಾ ಇತ್ತು. ಆವಾಗ ಎಲ್ಲರ ಮುಂದೆ ಗೋಜಿಗೊಳಗಾಗಿ ಅರ್ಧಕ್ಕೆ ಮುಗಿಸಿ ರೂಮಿನೊಳಗೆ ಓಡ್ತಾ ಇದ್ವಿ. ಇವೆಲ್ಲವೂ ಒಮ್ಮೆ ನೆನಪಿಸಿಕೊಂಡ್ರೆ ಅಬ್ಬಾ ಎಂತಹ ನೆನಪುಗಳು. ಕಾರ್ಯಕ್ರಮ ಶುರುವಾದ ನಂತರದ ಕೆಲವೇ ಕ್ಷಣಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಗಮನ ತಿರುಗುತ್ತಿದ್ದುದು ಅಡುಗೆ ಮನೆಯ ಕಡೆಯಿಂದ ಬರುತ್ತಿದ್ದ ಘಮಘಮ ಚಿತ್ರಾನ್ನದ ವಾಸನೆಗೆ. ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಮಗೆ ನೆನಪಾಗುವುದು ವಿಶೇಷವಾಗಿ ಚಿತ್ರಾನ್ನದ ಜೊತೆಗೆ ಕೊಡುತ್ತಿದ್ದಂತಹ ಲಾಡು ಅಥವಾ ಮೈಸೂರು ಪಾಕು. ಇದೇ ನಮಗೆ ಸ್ವರ್ಗ. ಹೀಗೆ ನಮ್ಮ ಅಂದಿನ ಸ್ವಾತಂತ್ರ್ಯ ದಿನ ಅರ್ಥಪೂರ್ಣವಾಗಿ ಅಂತ್ಯಗೊಳ್ಳುತ್ತಿತ್ತು. ಆದರೆ ಅದೇ ಇಂದು ಸ್ವಾತಂತ್ರ್ಯ ಅಂದರೆ ಸರ್ಕಾರಿ ರಜೆಯಾಗಿ ಮಾತ್ರ ಸೀಮಿತವಾಗಿದೆ.
ಅದೆಷ್ಟೋ ಕಾನ್ವೆಂಟ್ ಶಾಲೆಗಳಲ್ಲಿ ಇಂದಿಗೂ ರಾಷ್ಟ್ರ ಹಬ್ಬದ ಆಚರಣೆಯೇ ಇಲ್ಲ. ಮನೆಯವರು ಇರುವ ಒಂದು ಸರ್ಕಾರಿ ರಜೆ ಮೋಜು ಮಸ್ತಿಗಾಗಿ ಮೀಸಲಿಟ್ಟಾಗ ಅಂದು ಇದೇ ಸ್ವಾತಂತ್ರ್ಯಕ್ಕಾಗಿನ ನಮ್ಮವರು ಹೋರಾಡಿದ್ದು ರಕ್ತ ಹರಿಸಿದ್ದು ಅನ್ನೋ ಜಿಜ್ಞಾಸೆ ಮೂಡದೇ ಇರದು. ವರ್ಷಕ್ಕೊಮ್ಮೆ ನಮ್ಮ ಹುಟ್ಟಿದ ದಿನ ಬರುತ್ತೆ, ಅದಕ್ಕೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಆಚರಣೆ ಮಾಡ್ತೇವೆ. ಅದೇ ವರ್ಷಕ್ಕೊಮ್ಮೆ ಬರುವ ಈ ನಮ್ಮ ರಾಷ್ಟ್ರದ ದಿನವನ್ನು ಆಚರಿಸುವ ಅಸಡ್ಡೆ ನಮಗೇಕೆ? ಇದಕ್ಕಾಗಿ ನಾವು ಮಾಡಬೇಕಾಗಿರುವುದು ಇಷ್ಟೇ, ನಮ್ಮ ಸಮೀಪದ ಸರ್ಕಾರಿ ಶಾಲೆಯ ಆಚರಣೆಯಲ್ಲಿ ಭಾಗವಹಿಸಬೇಕು, ಜೊತೆಗೆ ಆ ಪುಟಾಣಿಗಳಿಗೆ ಸಿಹಿ ಜೊತೆ ಸ್ವಲ್ಪ ಪ್ರೀತಿ ಕೊಟ್ಟು ಬರಬೇಕು. ನಮಗೆ ಹಣ ಕೊಟ್ಟರೂ ಸಹ ಆ ಖುಷಿ ಸಿಗಲಿಕ್ಕಿಲ್ಲ. ಎಂದಿನಂತೆ ಕಳೆಯುವ ಈ ದಿನವನ್ನು ನಿಮ್ಮ ನೆನಪಿನ ಪುಟಕ್ಕೆ ಸೇರಿಸಿ ಅರ್ಥಪೂರ್ಣವಾಗಿಸಿ. ಇವತ್ತಿನ ಸ್ಥಿತಿಗತಿಗೆ ಹೋಲಿಸಿಕೊಂಡಾಗ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಅಜ್ಜನಹಳ್ಳಿ ಇವತ್ತಿಗೂ ನನ್ನ ಕಣ್ಣ ಮುಂದೆ ಹೆಮ್ಮೆಯ ರೀತಿ ಬಂದು ನಿಲ್ಲುತ್ತೆ. ಆ ದಿನಗಳು, ಆ ಕ್ಷಣಗಳು, ಆಚರಣೆ ಎಂದಿಗೂ ಎಂದೆಂದಿಗೂ ಅಮರ. ನಾನು ಇಷ್ಟೊತ್ತು ನಿಮ್ಮ ಮುಂದೆ ಹೇಳಿದ್ದು ನನ್ನ ನೆನಪುಗಳು, ನನ್ನ ಸರ್ಕಾರಿ ಪ್ರೌಢಶಾಲೆಯ ಅಜ್ಜನಹಳ್ಳಿಯ ನೆನಪುಗಳು. ಆ ದಿನಗಳು, ಆ ಕ್ಷಣಗಳು, ಆಚರಣೆ ಎಂದಿನಂತೆ ಇವತ್ತಿನ ವಸ್ತುಸ್ಥಿತಿಗೆ, ಇವತ್ತಿನ ವಾಸ್ತವಗಳಿಗೆ, ಇವತ್ತಿನ ಕಾನ್ವೆಂಟ್ ಶಾಲೆಗಳಿಗೆ ಹೋಲಿಸಿಕೊಂಡಾಗ ನನ್ನ ಶಾಲೆ, ನನ್ನ ಹಳ್ಳಿಯ ದಿನಾಚರಣೆ, ನನ್ನ ಹಳ್ಳಿಯ ವಿದ್ಯಾರ್ಥಿಗಳ ಆಚರಣೆ ನನ್ನ ಕಣ್ಣ ಮುಂದೆ ಹೆಮ್ಮೆಯ ರೀತಿ ಬಂದು ನಿಲ್ಲುತ್ತೆ. ಹಾಗಾಗಿ ನಿಮ್ಮ ಶಾಲೆ ಯಾವುದು, ನಿಮ್ಮ ಆಚರಣೆ ಹೇಗಿರುತ್ತಿತ್ತು, ನಿಮ್ಮ ಶಾಲೆಯ ಹೆಸರನ್ನು, ಸರ್ಕಾರಿ ಶಾಲೆಯ ಹೆಸರನ್ನು ಹೆಮ್ಮೆಯಿಂದ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಮಸ್ಕಾರ.